मैडम आपको कैसे लगा कनाडा इंडस्ट्री में काम करके, क्योंकि ना आपको बॉलीवुड में सब कुछ पता है, आपका एरिया है, आपका जगह है, तो इधर आके टेक्नीशियंस नया है, जगह नया है, लैंग्वेज अलग है, सो व्हाट इज योर एक्सपीरियंस? एक्सपीरियंस वाज सुपर्ब सर, कि सबसे पहले तो थैंक यू कि मुझे इन्होंने चांस दिया इतनी अच्छी स्टोरी में काम करने का. और लाइक आपको पता है, कैरेक्टर करते करते जब मूवी शूट एंड हुआ तो मुझे ऐसा लगा मैं रिपोर्टर बन जाऊँ क्या, बिकॉज मतलब मैं हेल्प कर सकती हूँ किसानों की, लोगों की. तो स्टोरी बहुत अच्छी है, बहुत ज़्यादा, और लोगों को बहुत कुछ सीखने मिलेगा इससे. और प्लीज़ जितने भी रिपोर्टर्स हैं, मैं उनसे रिक्वेस्ट करूँगी कि आप जैसी ये मूवी में जो स्टोरी है किसानों की, जो हेल्प की, वैसा रियल में करो यार, क्योंकि बहुत तकलीफ होती है, सुसाइड कर लेते हैं, उनसे ही हमारा घर चल रहा है, कितनी मेहनत करते हैं वो सब हमारे लिए ना. तो प्लीज़ उनकी हेल्प करिए और मूवी ज़रूर देखिएगा. आप इधर ये मूवी में रिपोर्टर का काम कर रहे हो, एक्चुअली हमारा काम है, हमारा काम तुम लोग कर रहे हो, तो आपको कौन सा चीज़ अच्छा लगा रिपोर्टिंग कैरेक्टर में? मुझे सबसे अच्छा कि बहुत इज्जत मिलती है, पहली बात तो लोग बहुत रिस्पेक्ट करते हैं और वो उम्मीद करते हैं कि हम उनकी मदद करेंगे जो हम कर भी सकते हैं. तो मुझे उनकी, मुझे नहीं सॉरी, रिपोर्टर्स को, मतलब मैं भी रिपोर्टर हूँ टीवी में ही सही, तो बहुत अच्छा लगता है. बहुत सबसे अच्छी चीज़ है कि आपको बहुत इज्जत मिलती है और आपके पास पावर है कि आप सब कुछ कर सकते हो, सब आपके हाथ में. सो रिपोर्टर्स प्लीज़ स्ट्रॉन्ग हो आप बहुत ज्यादा. तो अभी आपको देखने वाले को, जो हमारे ऑडियंस थिएटर को, उन लोगों को क्या बोलने चाहते हो? उनको बस यही कि मूवी देखिए और सीखिए. और मैं तो किसानों को भी ये बोलूंगी, प्लीज सुसाइड मत करो, उनके बिना ये दुनिया चलेगी ही नहीं, तो अपनी पावर को पहचानो, बस दैट्स इट. ಮೋಸ್ಟ್ಲಿ ಎಲ್ಲರೂ ರೈತರು ಸುಸೈಡ್ ಮಾಡ್ಕೋಬೇಕಂತ ಅನ್ಕೊಳ್ಳಲ್ಲ ಸ್ಟಿಲ್, ಅಂದ್ರೆ ಎಲ್ಲರೂ ಒಂದೇ ತರ ಸ್ಟ್ರಾಂಗ್ ಇರಲ್ಲ, ಕೆಲವರು ಅದನ್ನ ಎದುರಿಸ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ಸ್ ಸ್ಟಾರ್ಟಿಂಗ್ ಬಂದ್ಬಿಟ್ರೆ ಈಸಿ ಇರುತ್ತೆ. ನಾವೇನೇ ಹೇಳ್ಬೋದು, ಎಲ್ಲರೂ ಹೇಳ್ತಾರೆ ಸುಸೈಡ್ ಮಾಡ್ಕೋಬೇಡಿ, ಬಟ್ ಪಾಪ ಅವರು ಫೀಲಿಂಗ್, ಕೆಲವು ಸ್ಟ್ರಾಂಗ್ ಇರೋರು ಹೇಗೋ ಬೆಟ್ಟನಾರು ಬುದ್ಧಿ ಜೀವನ ಮಾಡೋ ಅಂತ ಇರ್ತಾರೆ, ಬಟ್ ಕೆಲವ್ರಿಗೆ ಅಷ್ಟು ಇದಿರಲ್ಲ, ವೀಕ್ ಇರೋದು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಒಂದು ರಿಯಲ್ ಸೊಲ್ಯೂಷನ್ ಇದೆ ಇದರೊಳಗಡೆ. ಅಂದ್ರೆ ಇದುವರೆಗೂ ಯಾವುದೇ ಮೂವೀಸ್ಗಳು ಈ ಥರ ಬಂದಿಲ್ಲ, ಒಂದು ಸೊಲ್ಯೂಷನ್ ಜೊತೆ ಪೂರಾ ಕಂಪ್ಲೀಟ್ ಹಿಸ್ಟ್ರಿ ಇದೆ. ಕುತ್ಕೊಂಡು ನೋಡಿದ್ರೆ ಎಲ್ರಿಗೂ ಒಂದು ಲೈಕ್ ಗೂಗಲ್ ಇದ್ದಾಗ ಅಷ್ಟು ಡೀಟೇಲ್ಸ್ ಇದೆ ಇದ್ರ ರೈತರ ಬಗ್ಗೆ. ಇದರಲ್ಲಿ ಎಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಅಂತ ಚಿತ್ರನ? ಶೂಟಿಂಗ್ ಬಂದು ಮೋಸ್ಟ್ಲಿ ಅಂದರೆ ರೈತರುಗಳ ಏರಿಯಾಗಳೇ ನಾವು ಜಾಸ್ತಿ ಪಿಕ್ ಮಾಡಿದ್ವಿ. ಇದು ಮಾಡಿಕೊಂಡು ಮಂಡ್ಯ ಸೈಡ್, ಮಂಡ್ಯದ ಹಳ್ಳಿಗಳು ಸುಮಾರಾಗಿದೆ ಆ ಕಡೆಲ್ಲ, ಬ್ಯಾಂಗ್ಳೂರು ಲೊಕೇಶನ್ಸ್ ಎಲ್ಲ ಕೆಳಗಿದೆ. ತು ಮಂಡ್ಯ ಮೈಸೂರು ಈ ರೇಂಜ್ಗಳಲ್ಲೇ ಹಳ್ಳಿಗಳನ್ನ ಜಾಸ್ತಿ ಕ್ಯಾಪ್ಚರ್ ಮಾಡಿ. ಇನ್ ಬಾಕಿನ ಸಾಂಗ್ಸ್ ಅದೆಲ್ಲ ಮಂಗ್ಳೂರು ಈ ಥರ ಬೇರೆ ಬೇರೆ ಲೊಕೇಶನ್ಸ್ಗಳಿದೆ, ಸಾಂಗ್ಸ್ ಫೈಟ್ಸ್ಗಳಿರ್ಬೋದು. ಯಾಕಂದ್ರೆ ರೈತರ ಕಾನ್ಸೆಪ್ಟ್ ಆಗಿಂದ ರೈತರ ಹಳ್ಳಿಗಳಿಗೆ, ಮತ್ತು ಸಾಕಷ್ಟು ರೈತರುಗಳು ಆಸ್ ಎ ಆ್ಯಕ್ಟರ್ ಆಗಿದ್ದಾರೆ ರೈತರೊಳಗಡೆ. ಡೈರೆಕ್ಟಾಗಿ ಅವ್ರಿಗೆ ಗೊತ್ತಿಲ್ಲದಾಗ ಕ್ಯಾಮ್ರಾಸ್ಗಳಿಟ್ಟು ಅವ್ರು ಜನರೆಲ್ಲ ಕೇಳಿ, ಸೊ ಅಂದರೆ ಶೂಟ್ ಆಗಿದೆ ಏನಾದ್ರೆ ಗೊತ್ತಿಲ್ಲ, ಸುಮಾರು ರೈತರುಗಳು ಆ್ಯಕ್ಟರ್ ಆಗಿದ್ರಲ್ಲಿದ್ದಾರೆ. ಅಂದರೆ ಅವ್ರಿಗೆ ಸಮಸ್ಯೆಗಳು ಜನರಲ್ಲಿ ನಾವು ಕೇಳ್ಕೊಂಬಂದ್ವಿ, ಅಂದರೆ ರೈತ ಸಾಲದ ಬಗ್ಗೆ ನಿಮ್ಮ ಒಪಿನಿಯನ್ಸ್ಗಳೇನಿದೆ, ಸೊ ಅವೆಲ್ಲ ತೊ ಅವಾಗ ಅವೆಲ್ಲ ಡೈರೆಕ್ಟ್. ಅದ್ರ ಜೊತೆ ಒಂದಷ್ಟು ಇನ್ಸಿಡೆಂಟ್ಸ್ಗಳು, ಒಂದು ಇನ್ಸಿಡೆಂಟ್ಸ್ ರಿಯಲ್ ಇನ್ಸಿಡೆಂಟ್ ಒಂದು ಮಂಡ್ಯ ಹತ್ರ ಆಗಿತ್ತು. ಸೊ ಭತ್ತದ ಗದ್ದೆಗೆ, ಅಂದರೆ ಭತ್ತದ ರೇಟ್ ಸಿಗದೆ ಗದ್ದೆನೇ ಒಣಗಿಸ್ಬಿಟ್ಟು ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡೆ. ಅದು ತುಂಬ ಹೀನಾಯ ಮೊದಲು, ಅದನ್ನ ನೋಡಿದ್ರೆ ಇದು ಬರ್ತದೆ. ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಅವ್ರ ಹೆಂಡತಿ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿದ್ವಿ, ಅದು ರಿಯಲ್ ಇನ್ಸಿಡೆಂಟ್ ಇದೆ ಇದರೊಳಗಡೆ. ಅಂದರೆ ರಿಯಲಿ ಸಾಕಷ್ಟು ಬಂದವ ಅದ್ರ ಬಗ್ಗೆ ಕೇಳಿದ್ರೆ ನಮಗೆ ತುಂಬಾ ಫೀಲ್ ಆಗುತ್ತೆ. ಅದು ನೋಡಿದ್ರೆ ಮೂವಿ ನೋಡಿದ್ರೆ ಸುಮಾರು ರಿಯಲಿ ಕಣ್ಣೀರು ಬರುತ್ತೆ. ಸೊ ಆ ಥರ ಫೀಲಿಂಗ್ಸ್ ಇದೆ. ದಿನ ಅದೆಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇನ್ನು ಮಾಡ್ಕೊತಾ ಇದ್ದಾರೆ. ಐ ತಿಂಕ್ ಓದ್ ತಿಂಗಳೇ ಎಷ್ಟೋ 140 ರೈತರು ಏನೋ ಸುಮಾರು ಆತ್ಮಹತ್ಯೆಗಳು. ಬಟ್ ಇದಕ್ಕೆ ಸೊಲ್ಯೂಷನ್ಸ್ ಅಂತ ಏನಾದ್ರು ಬೇಕು ಆ್ಯಕ್ಚುಲಿ. ಸೊ ಇದಕ್ಕೆ ಎಲ್ಲರೂ ಕಷ್ಟ ಪಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಪ್ರಜಾ ನಾಯಕರು, ಪಾಲಿಟಿಷಿಯನ್ಸ್ ಇರ್ಬೋದು, ಜನಗಳಿರ್ಬೋದು, ನಾರ್ಮಲ್ ಜನಗಳು ಸಪೋರ್ಟ್. ಏಕೆ ಈಗ ಒಂದು ನಮಗೆ ಈಗ ಹುಟ್ಟ ಬೇಕಂದ್ರೆ ನಾವು ಅಟ್ಲೀಸ್ಟ್ ಅನ್ನದಾತರಿಗೆ ಸಪೋರ್ಟ್ ಮಾಡೋವಷ್ಟು ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು ಎರಡು ದಿವಸದ್ದು ನಮ್ಮ ಇವುಗಳನ್ನ ಬದಿಗಿತ್ತು ಬೇರೆಗೆ, ಅದು ಇದು ಕೆಟ್ಟ ಚಟಗಳಿಗೆ ಎಷ್ಟು ದುಡ್ಡುಗಳು ವೇಸ್ಟ್ ಆಗುತ್ತೆ. ಸೊ ಅದನ್ನ ಯುಟಿಲೈಸ್ ಮಾಡಿ ಅಂದ್ರೆ ಎಲ್ರಿಗೂ ಕನ್ವಿನ್ಸ್ ಮಾಡ್ಬೋದು. ಈಗ ಒಬ್ರು ಮೂವ್ ಮಾಡಿದ್ರೆ ಇನ್ನೊಂದಷ್ಟು ಜನ ಆಡ್ ಆಗ್ತಾರೆ ಹಾಗೆ. ಸೊ ಹಾಗೆ ವರ್ಲ್ಡ್ ವೈಡ್ ಫಂಡಿಂಗ್ ಬರುತ್ತೆ ಇದರಲ್ಲಿ. ಸೊ ವರ್ಲ್ಡ್ ವೈಡ್ ಫಂಡಿಂಗ್ ಜನರೇಟ್ ಆದಂಗ ಆಮೇಲೆ ಸೀದಾ ಮಿನಿಸ್ಟ್ರಿಗೆಲ್ಲ ಗೊತ್ತಾಗುತ್ತೆ ಒಂದು ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಒಂದ್ ಕಡೆ ಹಿಂಗೆ ಜನರೇಟ್ ಆಗ್ತಾ ಇದೆ, ಅದು ಸಿಎಂ ಫಂಡಿಂಗ್. ಸೊ ನಂತರ ಎಲ್ಲರೂ ಒಂದ್ ಕಡೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಫೈನಲ್ ಆಗುತ್ತೆ. ಇದು ಒಬ್ಬರ ಕೆಲಸ ಅಲ್ಲ, ಇದು ಮೀಡಿಯಾ ಸ್ಟಾರ್ಟ್ ಮಾಡ್ತಾರೆ. ಮೀಡಿಯಾದಿಂದ ಮೀಡಿಯಾ ಇಸ್ ಪವರ್ಫುಲ್ ಅನ್ನಲ್ವ, ಮೀಡಿಯಾದ ಮನಸ್ಸು ಮಾಡಿದ್ರೆ ಎಲ್ರಿಗೂ ರೀಚ್ ಮಾಡ್ಬೋದು. ಇವನ್ ಈಗ ನಾವು ಮೂವಿ ಇದು ರೀಚ್ ಮಾಡ್ಬೇಕಂತ ನಿಮ್ಮಂದೇನೆ ಬಂದಿದ್ದೀವಿ. ಸೊ ನಾವೊಂದು ಕತೆ ಚೆನ್ನಾಗಿ ಮಾಡಿದ್ವಿ, ಬಟ್ ನೀವು ತಲುಪಿಸಿ ಜನಗಳಿಗೆ.
ಅವ್ರಿಗೆ ಗೊತ್ತಾದ್ರೆ ತಾನೇ ಬಂದು ನೋಡೋದು. ಆಕ್ಚುಲಿ ನಾವೇನೇ ಮಾಡಿದ್ರು ನಾವೇ ಇಟ್ಕೊಂಡ್ರೆ ಏನಾಗಲ್ಲ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಎಲ್ರಿಗೂ ತಲುಪಿಸಿ ನೀವು ನೋಡಿ. ಗೌರ್ಮೆಂಟ್ ಇಂದ ಯಾವ ರೀತಿ ಅಭಿವೃದ್ಧಿ ಇನ್ನು ಆಗ್ಬೇಕಂತ ರೈತರಿಗೆ ಗೌರ್ಮೆಂಟ್ ಇಂದ ಇನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಸಾಕಷ್ಟು ಪ್ಲಾನಿಂಗ್ಸ್ ಇರುತ್ತೆ ಗೌರ್ಮೆಂಟ್ ಗಳು ಮನ್ಸ್ ಮಾಡಿದ್ರೆ. ಲೈಕ್ ಒಂದು 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 ಎಕ್ಸಾಂಪಲ್ ಅನ್ಕೊಂಡ್ರೆ, ಈಗ ಮೊನ್ನೆ ಟೊಮೊ ಇವೆಲ್ಲ ಕೆಲವು ಕಡೆ ಬೆಳೆಗಳು ತೊಗೊಂಬಂದು ಇದಕ್ಕೆ ಸುತ್ತ ಬಿಡ್ತಾರೆ ರೋಡ್ಗೆ. ಯಾವು ಇವು ಸುಮಾರು ಬೆಳೆಗಳು ನಾವು ನೋಡಿದೀವಿ ಆ ಸೀಸನ್ಗೊಳಗೆ ಹೆಚ್ಚಿ ಅದು ಅಟ್ಲೀಸ್ಟ್ ಅವ್ರುಗಳಿಗೆ ಅಲ್ಲಿ ಎಲ್ಲಿವರೆಗೂ ರೇಟ್ ಬರುತ್ತೆ ಕಮ್ ಸೆ ಕಮ್ ಬೆಂಬಲ ಬೆಲೆ ಇಲ್ಲ ಅಂದ್ರೂ ಅದನ್ನ ಕೋಸ್ಟ್ ಸ್ಟೋರೇಜ್ ಆ ಥರ ಮಾಡಿಬಿಟ್ಟು ಅದನ್ನ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇಷ್ಟು ದಿನ ಇಟ್ಕೊಂಡ್ರು ಮುಂದಕ್ಕೆ ಮೂವ್ ಮಾಡ. ಸೊ ಆ ಥರ ಬೇಕಾಸ್ಟ್ ಇನ್ಸಿಡೆನ್ಸ್ಗಳು ಲೈಕ್ ಈಗ ಕೆಲವು ಕಡೆ ಏನಂತೆ ಮಳೆ ಟೈಮ್ ಬರಲ್ಲ, ಸೊ ಇವುಗಳಿರುತ್ತೆ ಡ್ಯಾಮ್ಸ್ಗಳು ಆ ಥರ ಏನೋ ದೊಡ್ಡ ದೊಡ್ಡ ಡ್ಯಾಮ್ಸ್ಗಳು ಒಂದು ಡ್ಯಾಮ್ ಮಾಡಿದ್ರೆ ಮತ್ತು ಲಕ್ಷಾಂತರ ರೈತರುಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಮಾಡಿ ಎಲ್ಲಿ ಡ್ರೈ ಏರಿಯಾಸ್ಗಳಿತ್ತೋ ಅದನ್ನು ಕ್ಯಾನಲ್ಸ್ಗಳ ಮುಂತರ ನೀರನ್ನು ತಲುಪಿಸ್ಬೋದು. ಸೊ ಇದರ ಗೌರ್ಮೆಂಟ್ ಅಂದರೆ ನೀರು ಹೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮೇನ್ ಸಮಸ್ಯೆ ನೀರು, ನಂತರ ಎಲೆಕ್ಟ್ರಿಸಿಟಿ. ಸೊ ಇವುಗಳೆಲ್ಲ ಲೈಕ್ ಜನರಲ್ ಆಗಿ ಅದು ಇದು ಫ್ರೀ ಅನ್ನೋದಕ್ಕಿಂತ ಎಷ್ಟು ನೀವು ಟೈಮ್ ಎಲೆಕ್ಟ್ರಿಸಿಟಿ ಕೊಡ್ತೀರೋ ಅದು ಇಂಪಾರ್ಟೆಂಟ್ ಆಯ್ತು ಅಲ್ಲಿ ಓವರಾಲ್. ಸೊ ಆ ಥರ ಏನಾದರೂ ಪ್ಲಾನಿಂಗ್ಗಳು ಮಾಡ್ಕೋಬೋದು. ಅಂದರೆ ಈ ಥರ ಸೊಲ್ಯೂಷನ್ ಇದು ಒನ್ ಆಫ್ ದ ಸೊಲ್ಯೂಷನ್ಸ್ ಇದ್ರು. ಆ ಥರ ಸುಮಾರು ಸೊಲ್ಯೂಷನ್ಸ್ಗಳು ನಾವು ಮೂವಿನಲ್ಲಿ ಕೊಟ್ಟಿದೆ. ಲೈಕ್ ನಾಟ್ ಓನ್ಲಿ ರೈತರು ಇದನ್ನು ಮಾಡೋದು, ಒಂದ್ಸರಿ ಸಾಲ ತೀರ್ಸಾಮ ಮತ್ತೆ ರೈತರು ಸಾಲ ಮಾಡ್ಕೊಂಡಂಗು ಮಾಡಬೇಕಂದ್ರೆ ಈ ಥರ ಗೌರ್ಮೆಂಟ್ಗಳು ಸಪೋರ್ಟ್ ಮಾಡ್ಬೋದು. ಅಂದರೆ ಸುಮಾರು ಯೋಜನೆಗಳು ಮಾಡ್ಬೋದು. ಕಮ್ಸಿ ಯಾವುದೇ ಯಾವುದೇ ಅಂದರೆ ಯಾವುದೇ ಬೆಳೆಗಳಿಗೇನೆ ಅಟ್ಲೀಸ್ಟ್ ಆಯಾ ಏರಿಯಾಗಳಿಗೆ ಅಥವಾ ಸಮಸ್ಯೆಗಳಿದ್ರೆ ಒಂದು ಕೆಲ ಕೇಂದ್ರಗಳಿರುತ್ತೆ. ಸೊ ಆ ಹೋಗ್ಬಿಟ್ಟು ಅವ್ರಿಗೆ ಡಿಸ್ಕಸ್ ಮಾಡಲಿಕ್ಕೆ, ಈಗ ರೈತ ಒಬ್ಬ ಸಮಸ್ಯೆ ಮಾಡ್ಕೊಳೋಕ್ಕಿಂತ ಈಗ ನಾ ಒಬ್ರು ಯಾರಾದರೂ ಆಫೀಸರ್ ಜೊತೆ ಹೋಗಿ ಸೊ ನನಗೆ ಈ ಸಮಸ್ಯೆ ಇದೆ, ಸೊ ನಾನು ಸುಸೈಡ್ ಮಾಡ್ಕೊಳ್ಳೋ ಲೆವೆಲ್ ಇದೆ, ಸೊ ಅದು ಅಟ್ಲೀಸ್ಟ್ ಯಾರ ಜೊತೆ ಆದರೂ ಒಂದು ಗೌರ್ಮೆಂಟ್ ಮೀಡಿಯಾ ಅಂತ ಕ್ರಿಯೇಟ್ ಮಾಡ್ಬೋದು. ಈ ಥರ ಸಾಕು ಸೊಲ್ಯೂಷನ್ಸ್ಗಳು ಮಾಡ್ಬೋದು ಗೌರ್ಮೆಂಟ್ ಅವರು. ನಿಮ್ಮ ಫೇವ್ರೆಟ್ ಪೊಲಿಟಿಷಿಯನ್ ಯಾರು ಅಂತ? ಪೊಲಿಟಿಷಿಯನ್ಸ್ ಅಂತ ಏನ, ನನಗೆ ಆ್ಯಕ್ಚುಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರೆಲ್ಲ ನನ್ನ ಫೇವ್ರೇಟ್. ನಾನು ಅದು ಯಾವುದೇ ಪಕ್ಷ ಅದು ಅಂತ ನಾನು ಬಿಲೀವ್ ಮಾಡಲ್ಲ. ಯಾಕೆಂದರೆ ನಾನು ಮೊದಲಿಂದ ಬಂದಿರೋದು ನನಗೆ ಜನರಲ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಸೊ ನನಗೆ ಪಕ್ಷ ಅದು ಅಂತ ಎಂದೂ ಹೋಗಲ್ಲ. ಬೆಸ್ಟ್ ಕೆಲಸ ಮಾಡೋರು ನನ್ನ ಹೀರೋಗಳೆಲ್ಲ, ಯಾರೇ ಬೆಸ್ಟ್ ಕೆಲಸ ಮಾಡ್ತಾರೋ ಅವರೆಲ್ಲ ನನ್ನ ಹೀರೋಗಳು. ಲೈಕ್ ನಿಮ್ಮ ಟೆಕ್ನಿಷಿಯನ್ ಟೀಮ್ ಬಗ್ಗೆ ಹೇಳೋದಾದ್ರೆ ಏನಂತ? ಟೀಮ್ ಅಂದರೆ ನಮ್ಮ ಡೈರೆಕ್ಟರ್ ಬಂದು ದುರ್ಗಾ ಪ್ರಸಾದ್ ಅವರು, ಇವರು ಆ್ಯಕ್ಚುಲಿ ಶ್ರೀಕಾಂತ್ ಹೊನ್ವಳ್ಳಿ. ಸೊ ಅವರಿಬ್ಬರು ಸೇರಿ ಸ್ಟೋರಿ ರೆಡಿ ಮಾಡಿದರು. ಹೊನ್ವಳ್ಳಿ ಕೃಷ್ಣ ಅವ್ರ ಮನೆಗೆ ಆ್ಯಕ್ಚುಲಿ ನಾವು ಫಸ್ಟ್ ಮೀಟ್ ಆಗಿದ್ದು ನಮ್ಮ ಕೃಷ್ಣ ಸರ್ ಅವ್ರ ಮನೆಗೆ. ಸೊ ಅವರು ಸಾವಿರಾರು ಮೂವಿಗಳು ಮಾಡಿದ್ದಾರೆ ನೋಡಿ. ಸೊ ಅವರು ರೆಡಿ ಮಾಡ್ಕೊಂಡಿರೋದು ಒಂದು ಈ ರೈತರ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನು ಫಸ್ಟ್ ಮೀಟಿಂಗಲ್ಲೇ ನನಗೆ ಇಂಪ್ರೆಸ್ ಆಯಿತು. ಎಷ್ಟು ಸೀನಿಯರ್ ಆಕ್ಟರ್ ಇದ್ದಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನ ಹಾಕಿ ನಿಮ್ಮ ಆ್ಯಕ್ಚುಲಿ ಅದು ಸ್ಟೋರಿ ಮಾಡಿದರು. ಸರ್ ಹಿಂಗೆ ಒಂದು ಕಂಟೆಂಟ್ ಮೂವಿ ಇದೆ, ಸಾಕಷ್ಟು ಅವಾರ್ಡ್ಸ್ಗಳು ಬರುತ್ತೆ ಇದಕ್ಕೆ. ಸೊ ಆ ಲೆವೆಲ್ ಮೂವಿ, ಸೊ ಮಾಡೋಣ ಅಂತ. ಸೊ ಆ ನಂತರ ಅಂದರೆ ಅಲ್ಲಿ ಅವ್ರ ಕಡೆಯಿಂದ ಅವರು ಪ್ರೊಡ್ಯೂಸರ್ ಅಂದರೆ ಒಂದು ಮೀಡಿಯಂ ಬಜೆಟಲ್ಲಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಹರೀಶ್ ಅಣ್ಣ ಅಂದ್ಬಿಟ್ಟು ಅವ್ರು ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ. ಸೊ ಮೂರು ಜನ ಪ್ರೊಡ್ಯೂಸರ್ ಆಯಿತು. ಸೊ ನಾನು ಮೈನ್ ನಂದು ಜೆ ಪಿ ಬ್ಯಾನರಲ್ಲಿ ನಾನು ತೊಗೊಂಡಿದ್ದೀನಿ ಅಂದರೆ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ನಂದಿದೆ. ಇನ್ನು ಹರೀಶ್ ಅಣ್ಣ ಅವರು ಸ್ವಲ್ಪ ಮಾಡಿದ್ದಾರೆ. ಇನ್ನೊಬ್ರು ನನ್ನ ಫ್ರೆಂಡ್ ಬಾಂಬೆ, ನನಗೆ ಆ್ಯಸ್ ಎ ಇಂಡಸ್ಟ್ರಿಯಲ್ ಬ್ಯಾಕ್ ಗ್ರೌಂಡ್ ಸುಮಾರಿದೆ. ಯಾಕೆಂದರೆ ಆ್ಯಸ್ ಎ ಇಂಡಸ್ಟ್ರಿ ನನಗೆ ಒಳ್ಳೆ ಹೆಸರಿದೆ. ಯಾಕೆ ನಂದು ಕ್ಲಿಯರ್ ಎಥಿಕಲ್ ಬಿಸ್ನೆಸ್ಗಳು, ಅದಕ್ಕೆ ಏನು ಮಾಡಿದ್ರು ಯಾರಿಗೂ ಮೋಸ ಆಗಲ್ಲ, ಒಬ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನನ್ನ ಬ್ಯಾಕಿಂಗಲ್ಲೂ ಎಷ್ಟು ಜನ ಬೇಕಾದ್ರೂ ಪ್ರೊಡ್ಯೂಸರ್ಸ್ಗಳು ಸಿಗ್ತಾರೆ. ಅಂದರೆ ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಒಂದು ದೊಡ್ಡ ಟೀಮೇ ಇದೆ. ಅಂದರೆ ಇಲ್ಲಿ ಅನುಕೂಲ ಆಗುತ್ತೆ ಅಂದರೆ ಬೇಕಾಸ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು. ಅದಕ್ಕೆ ಈಗ ನಮ್ಮ ಮೂವಿಗಸ್ಗಳು ಹೋಯ್ತು ಅಂದರೆ ಸೊ ನಾವು ಎಷ್ಟಾದ್ರು ಇನ್ವೆಸ್ಟ್ಮೆಂಟ್ಗಳು ತರ್ಬೋದು ಫೀಲ್ಡ್ಗೆ. ಅಥವಾ ಅರುಣ್ ಅಂದ್ಬಿಟ್ಟು ಬಾಂಬೆಯಿಂದ ಇನ್ನೊಬ್ಬರು ಪ್ರೊಡ್ಯೂಸರ್ ಇದೆ. ಸೊ ಅವರ ಈಗ ಕತೆ ನೋಡಿದಾಗ ನನಗೆ ಇನ್ನು ಯಾರು ರೈತರ ಬಗ್ಗೆ ಇದ್ದರೆ ಸ್ವಲ್ಪ ಚೆನ್ನಾಗೇ ಮಾಡೋಣ, ಒಂದು ಕೆಲಸ ಮಾಡಿ ನಾನು ತೊಗೊಳ್ತೀನಿ ಮೇಜರ್ ಏನಿದೆಯೋ ಮಾಡ್ಕೊಳ್ಳೋಣ. ಸೊ ಆಗ ಆ ಕತೆ ತೊಗೊಂಡ್ವಿ ಮಾಡಲಿಕ್ಕೆ. ಸೊ ಇನ್ನು ಬಾಕಿ ಬಂದು ಟೀಮ್ ಎಲ್ಲ ಇಲ್ಲಿ ಫೇಮಸ್ ಆಕ್ಟರ್ಗಳೇ ಇದ್ದಾರೆ ಕಂಪ್ಲೀಟ್ಲಿ. ಇದೇ 22ಕ್ಕೆ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ಕೊನೆದಾಗ? ಕೊನೆದಾಗ ನಾ ಹೇಳೋದು ಒಂದೇ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಅಟ್ಲೀಸ್ಟ್ ಇಲ್ಲಿ ಅಂದರೆ ಜನಗಳ ಬ್ಲೆಸ್ಸಿಂಗ್ಸ್ ಬೇಕು ಜನರಿಗೆ. ನಾವು ತಲುಪಬೇಕಂದ್ರೆ ಬಂದು ಎಲ್ಲರೂ ಮೂವಿ ನೋಡಿ, ಅಂದರೆ ಎಲ್ಲರೂ ಪ್ರಚಾರ ಮಾಡಬೇಕು ಅಂದರೆ ಮೀಡಿಯಾ ನಮಗೆ ಸಪೋರ್ಟ್ ಮಾಡಿದ್ರೆ. ಸೊ ಅಟ್ಲೀಸ್ಟ್ ಎಲ್ರಿಗೂ ಒಂದು ಕಾನ್ಸೆಪ್ಟು, ಒಂದು ಸೊಸೈಟಿಗೂ ಒಂದೇನೋ ಕೊಟ್ಟಂಗೆ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಫಂಡಿ ಅಂದರೆ ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡುಗಳಿಗೆ ಏನು ಮಾಡಿದ್ರು. ಸೊ ಹೇಗೋ ಅಲ್ಲ, ಹಾರ್ಡ್ ವರ್ಕಿಂಗಿಂದ ಬೆಳೆದು ಬಂದಿರೋರು, ಅಟ್ಲೀಸ್ಟ್ ಈ ಇಂಡಸ್ಟ್ರಿಲಿ ಇನ್ನೂ ಬೆಳಿಬೇಕನ್ನೋ ಆಸೆ ಇಟ್ಕೊಂಡಿರೋರು. ಸೊ ಈ ಸಪೋರ್ಟ್ ಆದರೆ ಇನ್ನೂ ದೊಡ್ಡದಾಗಿ ಬೆಳೆಸ್ತೀವಿ ಇಂಡಸ್ಟ್ರಿನ. ನನ್ನ ಪ್ಲಾನಿಂಗ್ ಇದೆ ವರ್ಷಕ್ಕೆ ಅಟ್ಲೀಸ್ಟ್ 2-3 ಮೂವೀಸ್ಗಳು ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದು ಟಿವಿ ಕೆಲಸ ಕೊಡೋತ್ತಾರ. ಹಾಗೆ ಒಳ್ಳೊಳ್ಳೆ ಸದಭಿರುಚಿ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡೋರು. ಬಟ್ ಎಲ್ಲರೂ ಬಂದು ಮೂವಿ ನೋಡಿ ಬಂದು.
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ಎಸ್ ಟಿವಿ ನಿಮ್ಮೊಂದಿಗೆ.